ಅಣ್ಣ, ಥಿಯೇಟರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ, ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ, ಸಾಂಗ್ ಎರಡು ಬಿಟ್ಟು ಅಂದರೆ ಏನಾಗುತ್ತೆ, ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ, ಅವನು ಎಡವಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ, ಒಂದು ಸಾಂಗಲ್ಲಿ ಇಡಬಿಡ್ಲಿ, ಓ ಇದು ಮುಗೀತು ಸರ್, ಮಲತ್ತೆ ಸರ್, ಇದ ಅಂತ ಏನೋ ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರತ್ತೆ. ಇಲ್ಲ, ಸಾಂಗ್ ಕಂಫರ್ಟ್ ಮಾಡಿದ್ದೀವಿ, ನೋಡಿದ್ವಿ, ನೋಡೋರು ನೋಡಿದ್ದಾರೆ, ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ, ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡಬೇಡ, ಬಂದು ಥಿಯೇಟ್ರಲ್ಲಿ ಬಂದು ನೋಡ್ಬೋಣ. ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ. ಅಂದರೆ ಜವಾಬ್ದಾರಿ ಏನಾಗುತ್ತೆ, ಇಷ್ಟು ಜನ ಬಂದೇ ಬರ್ತಾರೆ ಥಿಯೇಟರ್, ಅಷ್ಟು ಜನ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು, ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ 100 ರೂಪಾಯಿ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತಾಗತ್ತೆ. ನೋ ಇದ್ದೇ ಇದೆ ಅಣ್ಣ. ಈಗ ಮಠ ಮಾಡಿ ಮಂಜುನಾಥ ಮಾಡೋಕ್ಕೆ 3 ವರ್ಷ ಆಯಿತು. ಮಂಜುನಾಥ ಇದಳು ಮಂಜುನಾಥಗೂ ಮತ್ತು ನಮ್ಮ ರಂಗನಾಯಕಗೂ ಬಂದು ಆಲ್ಮೋಸ್ಟ್ 2009 and 2024 15 ಇಯರ್ಸ್ ಆಯಿತು. 15 ಇಯರ್ಸ್ ಗ್ಯಾಪ್ ಆಗಿದೆ. ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು, ರೋಮಾಂಚನದ ಪ್ರದರ್ಶನಗಳು, ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ. ಗುರು ಸರ್, ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಕ್ಲೋಸ್ಅಪ್ ಶಾರ್ಟ್ಸ್ ಇದೆ ಸರ್, ಆಲ್ಮೋಸ್ಟ್ 90% ಅಂತ ಅನಿಸುತ್ತೆ. ಸೊ ಅದ್ರ ವಿಶೇಷ ಏನಾದರೂ ಇದೆಯಾ ಸರ್? ಖಂಡಿತವಾಗಿರುತ್ತೆ, ಖಂಡಿತ. ಟೆಕ್ನಿಷಿಯನ್ ಆಗಿ ಒಂದು ಶಾರ್ಟ್ ಇಡಬೇಕು ಅಂದರೆ ಪ್ರತಿ ಶಾರ್ಟು ನಾನೇ ಡಿಸೈನ್ ಮಾಡೋದು ನಮ್ಮ ಚಿತ್ರಕ್ಕೆ. ಕ್ಲೋಸಪ್ ಯಾಕೆ ಅಂತಂದರೆ, ಈಗ ನಾನು ನೀವು ಈಗ ನೀವು ಪತ್ರಕರ್ತರೆ ನೀವೆಲ್ಲ, ಓಕೆ, ದೂರದಲ್ಲಿ ಕೂತಿದ್ದೀರಿ, ಆತ್ಮೀಯತೆ ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸಪ್ಪಲ್ಲೇ ಸಾಧ್ಯ. ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಕಚ್ಚುಗಳು ಇಡಬೇಕಾದ್ರೆ ಅವ್ನು ಕ್ಲೋಸಪ್ಪಲ್ಲಿ ಅವ್ನು ಕಾಮಿಡಿಯನ್ನು ಕೊಡಬೇಕಾಗತ್ತೆ. ಲಾಂಗ್ ಶಾರ್ಟಲ್ಲಿ ಯಾರು ಅಲ್ಲೇನೋ ಜೋಕ್ ಮಾಡೋ ನಂಗೆ ಗೊತ್ತಾಗಲ್ಲ. ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ. ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸಿನಿಮಾದ ಗ್ರಾಮರ್ಗಳು ನಾನು ಏನು 38 ವರ್ಷ ಕಲ್ತಿದ್ದೀನಿ, ಅದು ಸ್ಕೂಲೇ ನಡೆಸ್ತೀನಿ, ಯಾರು ಬಂದಿರಬೇಕು ತಿಳ್ಕೊಬಹುದು. ಇದನ್ನು ನಾನು ಕೇಳ್ತಾರೆ, ಯಾಕೆ ಕ್ಲೋಸಪ್ಪು ಇದು ಅಂತ, ವೈಡ್ ಇಟ್ ಮಾಡ್ರಿಗೆ ಒಳ್ಳೆ ಚಿತ್ರ ಅಲ್ಲ ಸರ್, ವೈಡ್ ಎಲ್ಲಿ ಇಡಬೇಕು, ಕಣ್ಣಿನ ಲೆನ್ಸ್ ಏನು ಸರ್, ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ. ಕಣ್ಣಿನ ಲೆನ್ಸ್ 50 mm, 50 mm ಲೆನ್ಸ್ ಅಂದರೆ ಕಣ್ಣು ಏನು ಕಾಣುತ್ತೋ ಹಾಗೆ ಕಾಣಬೇಕು. ಮಿಡ್ಡು ಮತ್ತು ಕ್ಲೋಸ್ ಫಾರ್ಮೆಟ್ಟು, ಇಲ್ಲ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಫಾರ್ಮೆಟ್ಟು, ಸಿನಿಮಾಸ್ಕೋಪ್ ಆಗಲಿ, ವೈಡ್ ಪೆನರಮಿಕ್ ಅಲ್ಲ. ನೀವು ಕ್ಷಾಮ ತೋರಿಸುವಾಗ ಅದನ್ನು ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ. ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಅದು ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ, ರೈಟ್? ಅದನ್ನು ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ. ಅದಕ್ಕೆ 8 mm ಲೆನ್ಸ್ ತನಕ ಹೋಗ್ತೀವಿ ನಾವು, ಅಂದರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ, ಹಿಂಗಿರುತ್ತದೆ, ರೈಟ್? ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ, ವೆನ್ ಕಮ್ಸ್ ಟು ಕಾಮಿಡಿ, ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟಗಾನಿಸ್ಟ್ ಅಂಡ್ ದ ಆಡಿಯನ್ಸ್. ಅವನ ಜೊತೆ ಇಬ್ಬರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸಪ್ಪಲ್ಲೇ ಪಂಚೊಡಿಬೇಕಾಗ್ತದೆ ನಾನು. ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರಿರ್ತಾರೆ ಅವ್ರ ಜೊತೆನೇ ವರ್ಕ್ ಆಗೋದು. ಬೇರೆಯವನವನವರು ಅಂದರೆ ತಲಾಟೆ ಅಂತೀವಿ. ಥಿಂಕ್ ಆಫ್ ಇಟ್, ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ, ತುಂಬ ಇದೆ. ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ. ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು, ಅರಮನೆ ಸೋಕ್ರೆ ನಗೂ ಬರಲ್ಲ. ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ, ಜನರನ್ನು ಅಂದರೆ ನೋಡುಗನನ್ನು ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ. ಖಂಡಿತ 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 ಖಂಡಿತ, ಇಲ್ಲ ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅದು ಇದು ಕಾಮಿಡಿಗೆ ತವಸಣ. ಇದೆಂತ ವಿಚಾರ ಹೇಳ್ತೀನಿ, ಒಬ್ಬ ಬರ್ತಾನೆ ಅವನ್ನ ಪೆದ್ದ ಅಂತ ಕರ್ಕೋಬಹುದು. ಹಾಂ, ಅವನು ಬರ್ತಾನೆ, ಇಲ್ಲ ಇಲ್ಲ, ಇವತ್ತಿನ ಚಿಕ್ಕ ಹುಡುಗರು ನಾಳೆ ಕಾಲೇಜಿಗೆ ಬಂದಾಗ ಅವ್ರು ನೋಡಿ ಮುಂದೆ 15-20 ವರ್ಷದ ನಂತರ ನಾನು ಪ್ರಸ್ತುತ ಇರ್ತೀನಿ, ಮಾರ್ಕೆಟಲ್ಲಿ ಇರ್ತೀನಿ ಅಂತ ಪ್ರೂವ್ ಮಾಡೋಕ್ಕೆ ಮಾಡಿದ ಮಠನ. ಮಠ ಮಾಡಿದ್ದಕ್ಕೆ ಇಷ್ಟು ಲಾಜಿಸ್ಟಿಕ್ಸ್ ಹೇಳಬಲ್ಲೆ, ಸ್ಕ್ರಿಪ್ಟ್ ಸ್ಟ್ರಾಟಜೀಸ್ ಹೇಳಬಲ್ಲೆ. ಇವತ್ತು ಸ್ಕ್ರಿಪ್ಟ್ ಸ್ಟ್ರಾಟಜಿ ಲಾಜಿಸ್ಟಿಕ್ಸ್ ಅಂದರೆ ಏನು ಅಂತ ಕೇಳುವಂಥ ಪ್ರಸಂಗ ಇದೆ ಬರ್ತಿರೋ ಕಥೆಗಳು ನೋಡಿದಾಗ. ಸೊ ಅವೆಲ್ಲ ಅರಿವಿಟ್ಕೊಂಡು ಮಾಡಿರೋವಂಥದ್ದು ಸರ್ ತಿಳುವಳಿಕೆ. ಎಸ್, ಅವತ್ತು ನನ್ನ ಆಡಿಯನ್ಸನ್ನು ಕ್ರಿಯೇಟ್ ಮಾಡ್ಕೋತೀನಿ. ಅವ್ರು ಪ್ರತಿ ವರ್ಷ ರಿನ್ಯೂ ಮಾಡ್ತೀನಿ ನಾನು. ಪಿ ಯು ಸಿಗೆ ಬರ್ತಾನೆ, ಎಸ್ ಎಸ್ ಸಿಗೆ ಬಂದಾಗ ಮಠ ನೋಡ್ತಾನೆ, ಅಂದರೆ ಒಂದು ವರ್ಗ ನೋಡಿದ್ರಲ್ಲ ಮುಗಿದೋಯ್ತಲ್ಲ. ನಾನು ಅವ್ರು ಮತ್ತೆ ಪ್ರತಿ ವರ್ಷ ನೋಡ್ತಾರೆ, ಅದನ್ನು ಕ್ಲಾಸಿಕ್ ಮಾಡಿ ಕಟ್ ಹಾಕ್ಬಿಟ್ಟಿದ್ದೀನಿ. ಅದು ಸ್ಟ್ರಾಟಜಿಕ್ಕಾಗಿ ಮಾಡಿರೋದು, ಪವಾಡ ಅಲ್ಲ. ಸರ್, ನಿಮ್ಮ ಟ್ರೈಲರಲ್ಲಿ ಸಾಕಷ್ಟು ನೀವು ಹೇಳಿದ ಆಗಲೇ ಹೇಳಿದಾಗೆ ಕಾಲು ಎಳೆಯೋದು, ಕುಚೋದ್ಯ, ಸುಮ್ಮನೆ ಒಂದು ನಗ್ಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರಿ. ಈ ನಿಮಗೆ ಈ ಕಾಂಟ್ರವರ್ಸಿಗಳಿಗೆ ಕೌಂಟ್ರು ಕೊಡೋದು ಮತ್ತು ನಿಮಗೆ ಕಾಂಟ್ರವರ್ಸಿ ಮೇಲೆ ಹೇಳ್ಕೊಂಡು ನಿಮಗೇನು ಹೊಸದೇನಲ್ಲ, ನೀವು ಅದಕ್ಕೆ ಕೊಡ್ತಾ ಇರ್ತೀರಿ ಮತ್ತೆ ಮತ್ತೆ. ಯಾಕೆಂದ್ರೆ ಇಲ್ಲಿ ಬಂದಾಗ ರೀಸೆಂಟಾಗಿ ಕೂಡ ನೀವು ಏನು ಶ್ರುತಿ ಹರಿಹರನ್ ವಿಚಾರದ ಮಾತಾಡಿದ್ರಿ, ಮೀ ಟೂ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಬಿಗ್ ಬಾಸ್ ಶ್ರುತಿ ಅವರು ಅಲ್ಲ ಇದು ಅಂತ ಕ್ಲಾರಿಫೈ ಕೊಟ್ಟಿರ್ತು, ಅಲ್ಲೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ರಿ. ಇದೆಲ್ಲವೂ ನೀವು ಸಿನಿಮಾಗೋಸ್ಕರ ಮಾಡೋ ಗಿಮಿಕ್ಕ ಅಥವಾ ನಿಮ್ಗೆ ಅದೊಂಥರ ಏನೋ ಕುಚೋದ್ಯಕ್ಕೆ ಮಾಡ್ತಾ ಹೋಗ್ತೀರಾ ಅಂತ, ಸಿನಿಮಾ ಗಿಮಿಕ್ ಆಗಿರ್ಬೋದು ಗೆಲ್ಲೋದಕ್ಕೆ. ಫೇಸ್ಬುಕ್
ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ. ನಾವು ಪತ್ರಿಕೆ ಆ್ಯಡ್ಗಳ ಮಠಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡಿದ್ನಲ್ಲ, ಅದು ನೋಡಿದ್ರಲ್ಲೋ ಗೊತ್ತಿಲ್ಲ ತಾಯಿ, ನಿಮ್ಮ ಏಜ್ಗೆ ಸ್ಟಡಿ ಮಾಡಿ, ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಇಲ್ಲ, ನಂತರ ವಾಟ್ಸ್ಆಪ್ನಲ್ಲಿ ಇದೆ ಕಳಿಸ್ಕೊಡ್ತೀನಿ. ಪೇಪರ್ ಆ್ಯಡು ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು. ಅವರು ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು. ಉಪೇಂದ್ರ ಸರ್ ಇಟ್ಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅವರು ನನಗೆ ಹೇಳಿದರು, ಎಲ್ಲ ಬಂದರೆ ರೇ ಏನು ರೀ ಪೇಪರ್ ಆ್ಯಡ್ನ ನಾವು ಕಾಯಂಗೆ ಮಾಡಾಕ್ಬಿಟ್ರಲ್ರಿ ಅಂತ. ನಾವು ಅವಾಗಲೇ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಅದನ್ನು, ಆಯಿತಾ. ಈಗ ಈ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬರು ಜರ್ನಲಿಸ್ಟ್ ಈಗ ಆತಂಗೆ ಅನ್ಸಿ ಬರೀತಾನೆ. ನಾನು ಅಪ್ಪು ಸರ್ಗೆ ಕನ್ನಡ ಪಾಠ ಹೇಳಿದ್ದೀನಿ, ಅಗ್ರಿಮೆಂಟ್ ಇದೆ, ಮೆಂಟರ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ, ನನ್ನ ಹತ್ರ ಇದೆ, ಅದಕ್ಕೆ ನಂಗೆ ಒಳ್ಳೆ ಪೇಮೆಂಟು ಕೊಟ್ಟಿದ್ದಾರೆ, ಅದು ಇದೆ ಸುವರ್ಣ ಸಂಸ್ಥೆ ಕನ್ನಡದ ಕೋಟ್ಯಾಧಿಪತಿ ಎಂದ ಕಾರ್ಯಕ್ರಮದಲ್ಲಿ ಒಬ್ಬ ಕಮೆಂಟ್ ಹಾಕೋನು, ಒಬ್ಬ ಹಾಕ್ತಾನೆ, ಅವನು ಜರ್ನಲಿಸ್ಟು, ಕರ್ನಾಟಕ ರತ್ನಗೆ ಇವನು ಕನ್ನಡ ಹೇಳ್ಕೊಟ್ಟಿದ್ದಾನಾ ಅಂದ್ಬಿಟ್ಟು ನನ್ನ ಕೆಡ್ದಾಗ ಬೈತಾನೆ. ಈ ವರ್ಗವೂ ಇದೆ, ಆದರೂ ಇವು ನಮಗಿದೆ. ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನು ಮೆಚ್ಚಿ, ಓ ಈತ ಒಂದು ಒಳ್ಳೆ ಏಮ್ ಇಟ್ಕೊಂಡ್ಬಂದ, ಈತ ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಅಂತ ಬಂದ, ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಬೆನ್ ತಟ್ಟೋದಿಲ್ಲ. ಕಾಲಿಳೆಯ ಪ್ರಯತ್ನಗಳು, ಇವನು ಊಟಕ್ಕಿಲ್ಲದೆ ರೋಡಿಗೆ ಬಂದಿನ ಆನಂದಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ. ನಾವು ಅದನ್ನು ಮೀರಿದ್ದೀವಿ, ಮಾಡಿ ತೋರಿಸ್ತೀನಿ. ಸರಿ, ಆನ್ಸರ್ ಹಿಡಿಯೋ, ಆನ್ಸರ್ ಸಿಗ್ತಾ, ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳಮ್ಮ. ಸರಿ, ಇಲ್ಲಿ ಮದು ಅಂತ ಅಲ್ಲ, ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಉತ್ತರ, ಅದೇ ಉತ್ತರ ತಾಯಿ. ಸಜೆಷನ್ ಬೇಡ, ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ. ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ಟ್ ಮಾಡಕ್ಕೆ ನೀನೇ ಬಾಮ್ಮ ಅಂತ ಕರೆದು ಕೋಟಿ ಕೊಟ್ಟು ಕರೆಸ್ತೀನಿ. ನೀವು ಬೇಡ ನನಗೆ ಕೇಳಪ್ಪ, ಇಲ್ಲಿ ಸಿಂಪಲ್ ಥಿಂಗ್, ಟಾಂಟ್ ಕೊಡೋದು ಇನ್ನೊಂದು, ಮತ್ತೊಂದು, ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ. ಮೊಟ್ಟ ಮೊದಲ ಆಯುಧ ನಾನು ದುಡ್ದಿದ್ದು ಮಠ, ಅದರ ಪ್ರೇಕ್ಷಕರೇ ನನ್ನ ಆಯುಧ. ಎದ್ದೇಳು ಮಂಜುನಾಥ ಇನ್ನೊಂದು ಆಯುಧ, ಓಕೆ, ರಂಗನಾಯಕ ಇನ್ನೊಂದು ಆಯುಧ. ನನ್ನ ಕೈಲಿರೋದು ಮಾಧ್ಯಮವನ್ನು ಆಯುಧವಾಗಿ ಬಳಸ್ಕೊಳ್ಳೋದು ಬದುವಂತೇನೆ ಹೊರತು, ಸೋಷಿಯಲ್ ಅಂತ ಮಾರ್ಕ್ ಜೋರ್ಕರ್ ಬರ್ದು ಮಾಡಿದ್ದಾನಲ್ಲ, ಮಾಡೋವರೆಗೂ ಯಾರು ಕಾಯಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ನು ಮಾಡ್ದ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಎಲ್ಲರನ್ನೂ ಬೈದ್ಬಿಟ್ರೆ ನಾನು ದೊಡ್ಡವನು. ನೋ ನೋ ನೋ, ಬೈದೊಂದು ದೊಡ್ಡವನು ಅಲ್ಲ, ಸಾಧಿಸ್ತೊಂದು ದೊಡ್ಡವನು. ಎಸ್, ಯಾ ಥಿಂಕ್ ಆನ್ಸರ್. ಇನ್ನೇನೋ ಇದೆಯಾ, ಅರ್ಥ ಆಗ್ಲಿಲ್ವಾ? ಸರಿ, ಇಲ್ಲಿ ಅರ್ಥ ಮಾಡಿಸ್ಲಾ? ಯಾ, ಈಗ ಒಂದಷ್ಟು ಜನರಿಗೆ ಟಾಂಟ್ ಕೊಡೋದು ಅಥವಾ ಯಾರ ಬಗ್ಗೆನೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು ಅನ್ನೋದು ಒಂದಷ್ಟು ವಿಷಯ ಬಂತು, ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ. ಇಲ್ಲಿ ನೀವು ಏನು ಹೇಳಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ, ಪ್ರೇಕ್ಷಕನಿಗೆ ಏನು ಕೊಡ್ಬೋದು ಅನ್ನೋದು ಇದೆಯಾ ಅಂತ? ಇಲ್ಲ ಇಲ್ಲ ಅಣ್ಣ, ಫಸ್ಟು ಸಿನಿಮಾ ಇದೆ, ಸಿನಿಮಾ ನನ್ನ ಮಾಧ್ಯಮ ಅನ್ನೋದಕ್ಕೆ ಆ ಮಾಧ್ಯಮನ ನಾನು ದುರ್ಬಳಕೆ ಮಾಡ್ಕೋತೀನಿ. ನಾನು ಆ ಥರ ಚೀಪ್ ಐಡಿಯಾಲಜೀಸ್ ನಂಗಿಲ್ಲ. ಸಿನಿಮಾ ಅಂದರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ ಬೇಸಿಕ್, ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸೋ ಸ್ಥಿತಿಯಲ್ಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ. ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ, ನಾನು ಏನು ಹೇಳಬೇಕು ಅಂತೀನಿ, ಯಾರಿಗೂ ಟಾಂಟ್ ಕೊಡಬೇಕು ಅಂತೀನಿ, ಇನ್ನೊರಿಗೆ ಕೊಡಬೇಕು, ಅದಕ್ಕೋಸ್ಕರ ಇದನ್ನು ಬಳಸ್ಕೋತೀರಿ. ನನ್ನ ಆಯುಧ ಇದೆ, ಕೈಯಲ್ಲಿ ಲಾಠಿ ಇದೆ ಅಷ್ಟೇ, ಎಲ್ರಿಗೂ ಹೊಡ್ಕೊಂಬಂದಿದ್ದೀನಿ ಅಂತಲ್ಲ. ನೀವು ನೋಡಿ ಸಿನಿಮಾ ನೋಡಿ ಗೊತ್ತಾಗತ್ತೆ ಅದೆಲ್ಲ ತುಂಬ ಚಿಕ್ಕದು. ಎಸ್, ನನ್ನ ಓಕೆ, ಒಂದೇ ಒಂದು ಸಿನಿಮಾದಲ್ಲಿ ನಾನು ಸಾಕಿ ಬೆಳೆಸಿದ ಹುಡುಗ ಒಂದು ಡೈಲಾಗ್ ಹೊಡಿತಾನೆ, ಅವನು ಬಿದ್ದ ಅಂತ ನಿಮಗೆಲ್ಲ ಗೊತ್ತಿರಬೇಕು, ಖಂಡಿಸ್ಬೇಕಿತ್ತು. ಒಬ್ಬ ಪಾಪ ಅವ್ನು ಬಂದು ಮಾಡ್ತೇನೆ ಅಂತ ನೀವ್ಯಾರು ಖಂಡಿಸ್ಲಿಲ್ಲ, ಇದನ್ನು ಕೇಳಿ ನನ್ನ. ಓಕೆ ಹೇಳಿ ಸರ್. ಒಂದು ರೀಕಾಲಿಗೆ ಹೊರಟೋಗ್ತೀನಿ. ಒಂದು ಕಡೆ ಬರ್ದಿರ್ತೀರಿ ನೀವು, ಕನ್ನಡ ಅಂಬೆಯ ಋಣ ತೀರಿಸೋದಕ್ಕೆ ನಾನು ಒಂದು 10 ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ, ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ, ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ. ಆ ಓಟ ಇನ್ನೂ ಜೀವಂತವಾಗಿದೆಯಾ? ಇನ್ನೂ ಸತ್ತಿಲ್ಲ ಕಣಯ್ಯ, ಬದುಕಿದ್ದೀನಿ ಕಣಯ್ಯ, ಉಸಿರಾಡ್ತಿದ್ದೀನಿ, ನಾಡಿ ಮಿಡ್ತಾ ಇದೆ. ಐ ತಿಂಕ್ ಇದ್ರೆ, ಐ ತಿಂಕ್ ನಿಮ್ಮ ಪ್ರಕಾರ ನಂಗೆ ಆಯಸ್ ಎಷ್ಟು ಕೊಡ್ತೀನಿ ನೀವು, ಎಷ್ಟು ವರ್ಷ ಬದುಕಿರ್ಬೋದು ಅನ್ಕೋತೀರಿ? ರಫ್ ಆಗಿ ದಿನ 2 ರೂಪಾಯಿ ಕೊಡ್ತೀನಿ, ದಮ್ ಹೊಡಿತೀನಿ, ಚಿಕನ್ ತಿಂತೀನಿ, ಹೀಗೆಲ್ಲ ಇದೆ. ನನ್ನ ನೋಡಿದ್ರೆ 60 ಒಳಗಡೆ ಸರ್, 60 ಒಳಗೆ ನನಗೆ ನೋಡಿ, ಕರೆಕ್ಟ್ ಆಗಿದೆ ಜಜ್ಮೆಂಟು ನಿಮಗೆ, ಸತ್ಯ ಹೇಳ್ತೀನಿ, 51.5 ವರ್ಷ ನನಗೆ. ಏನಂದ್ರೆ ಇವ್ರ ಲೆಕ್ಕದ ಪ್ರಕಾರ ಇನ್ನು 8 ವರ್ಷ ಬದುಕಿರ್ತೀವಿ, ಅಷ್ಟೊಳಗೆ ಏನು ಕಿತ್ತಾಕ್ತೀವಿ ಕಿತ್ತಾಕ್ಬಿಟ್ಟು ಹೋಗಪ್ಪ, ಇದ್ರೆ ಯಾಕೆ ಬರ್ಕೊಂಡೆ ಅವತ್ತು ಅಂತ ನನ್ನ ಖಂಡಿಸ್ತಾ ಇರೋದು ಅಣ್ಣ. ಅಣ್ಣ ಹೇಳಲಾ, ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ. ನಮ್ಮನೇಲಿ ತಟ್ಟೆ ಕಾಸು ಅಂದರೆ ನನ್ನ ತಂದೆ ಪುರೋಹಿತರು, ತುಂಬ ಒಳ್ಳೆ ವ್ಯಕ್ತಿ ನನ್ನ ತಂದೆ. ನಮ್ಮ ತಂದೆ ನೋಡಿದ್ದೀರಾ? ನೋಡಿದ್ದೀರಿ ರೀ, ಅವ್ರು ಅರ್ಧ ರೀ ನಾನು, ನಮ್ಮಮ್ಮನೂ ನೋಡಿದ್ದೀರಿ, ನೋಡೋರ ನೀವು ಆ್ಯಂಗಲೇ ನಿಮ್ಗೆ ಸಿಕ್ಕಿಲ್ಲ, ಇದನ್ನು ಹಿಡಿಬೇಕು ಸರ್. ನಿಮ್ಮಲ್ಲಿ ಅವರಿಬ್ಬರು ಅಂಡಾಣು ಮತ್ತು ವೀರ್ಯಾಣು ಇಂದ ನೀವು ಸಹ ಅಂತಿದ್ರೆ ಕರೆಕ್ಟ್ ಅಲ್ಲ ಉತ್ತರ, ಎಂಥ ಉತ್ತರ ಕೊಟ್ಬಿಟ್ಟ ಅಂತಿದ್ದೆ. ಅದನ್ನು ಬಿಟ್ಬಿಟ್ಟು ನೀವು ಈ ಆ್ಯಂಗಲ್ನ ಹಿಡಿಯೋದು ಕಲ್ತ್ಬಿಟ್ಟಾಗ ನನ್ನ ಕೆಲಸ ಸುಲಭ ಆಗುತ್ತೆ ಅಂತೀನಿ. ಹೌದು, ಯಾ ಅದಕ್ಕೆ ಉತ್ತರ ಕೊಡ್ತೀನಿ. ತಟ್ಟೆ ಕಾಸು, ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡಿ
ಒಬ್ಬರ ಹತ್ರ ಹೋಗಬೇಕು, ಅದಕ್ಕೆ ಹಿಡಿದಾಗ ಅವ್ರು ಕಾಣಿಕೆ ಹಾಕ್ತಾರೆ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಅವಾಗೆಲ್ಲ 20 ಪೈಸೆಕಾಯಿನೋ 3 ಪೈಸೆಕಾಯಿ ಇವೆಲ್ಲ ನೋಡಿದ್ದೀನಿ ನಾನು. ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪ ಎಳ್ಕೊಂಡ್ಬಿಡೋರು, ತುಂಬ ಜನ ಇರೋರಲ್ಲ, ನಾನು ಪಂಚಾಯತ್ ಕಣ್ಣನ್ನು ಕರ್ಕೊಂಡೋಗಿರೋರು. ಅಲ್ಲಿ ಹೋಗುವಾಗ ಏ ಅಲ್ಲೆಲ್ಲ ಮುಂದೆ ಕೊಟ್ಟು ಬರೋ ಅಂತ, ಯಾಕಂದ್ರೆ ಅವರೆಲ್ಲ 4 ಆಣಿ 10 ಪೈಸೆ ಹಾಕೋರು, ಇವ್ರಿಗೆ 1 ರೂಪಾಯಿ ಕಾಯಿ ಹಾಕೋದೆಲ್ಲ ಫಸ್ಟ್ ಇವ್ರು ಕವರ್ ಮಾಡಿಬಿಡೋರು, ಅದು ಜೀವನಕ್ಕೆ ಬೇಕು ಅವ್ರಿಗೆ, ರೈಟ್. ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ, ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ, ಅಲ್ಲಿ ಹೋದಾಗ ಮೊದ್ಮೊದೇ 25-25 ಪೈಸೆನೇ ಹೇಗಿರ್ಸೋದು, 1 ರೂಪಾಯಿ 20 ಪೈಸೆ ಬೇಕು ನನಗೆ ಒಂದು ಫಂಕ್ಷನ್ಗೆ. ಯಾಕೆ ಅಂದರೆ ವಾಣಿ ಥಿಯೇಟರ್ ಕನಕಪುರ ಇವತ್ತು ಇದೆ, ಅಲ್ಲಿ ಗಾಂಧಿ ಕ್ಲಾಸಲ್ಲಿ 1 ರೂಪಾಯಿ 20 ಪೈಸೆ ಒಂದು ಸಿನಿಮಾ, ಹಂಗೆ ಸಿನಿಮಾ ನೋಡಿದೋ ನಾವು, 1 ರೂಪಾಯಿ 20 ಪೈಸೆ. ಮತ್ತೊಂದು ತಂದೆಗೆ ಹೇಳಿದೆ, ಅಣ್ಣ ಸಿನಿಮಾ ಮಾಡೋಣ ನಡಿ ಅಂತಂದರೆ, ಅಣ್ಣ ಅಂತ ಕರಿತಿದ್ದೆ, ಸಿನಿಮಾ ಮಾಡೋಣ ನಡಿ, ನಾನು ರಿಸರ್ಚ್ ಎಲ್ಲ ಮಾಡಿ ನಂದೇ ಅದಿದೆ, ಬೆಂಗಳೂರು ಹೋಗೋಣ ನಡಿ, ಸಿನಿಮಾ ಹೋದರೆ ಹಾಳಾಗೋಗ್ತೀಯ ಅಂತ ಆಶೀರ್ವಾದ ಮಾಡಿದ್ರು. ಮಠ ಚಿತ್ರಕ್ಕೆ ಮಠ ಅಂತೇನೋ ಮಾಡ್ತಿದ್ದೀನಿ ಅಂತ ಬಾ, ಮುಗೀತು, ಒಳ್ಳೆ ಕೆಲಸದಲ್ಲಿದೆ, ಹಿಂದೂಸ್ತಾನ್ ಲಿವರ್ ಒಳ್ಳೆ ಕೆಲಸ ಅಂದರೆ ರೆಗ್ಯುಲರ್ ಮಾಡಿದ್ದೇ ಮಾಡ್ತಾ ಇದ್ರೆ ಅವ್ರು ಖುಷಿ, ಸಂಬಳ ಬರ್ತಾ ಇರುತ್ತೆ, ಅದು ಪ್ರತಿ ರೈಸ್ ಆಗ್ತಾ ಇರುತ್ತೆ, ಯಾವನು ಬಾಸ್ ಉಗಿತಾ ಇರ್ತಾನೆ ಅದೆಲ್ಲ ಪರವಾಗಿಲ್ಲ, ಮಾಡಿದ್ದೇ ಮಾಡಬೇಕು ಇರಬೇಕು, ಅದನ್ನು ಜೀವನ ಅಂತ ಕರೆಯಲ್ಲ. ನಮ್ಮ ತಂದೆಯವರು ಹೇಳ್ತಾರೆ ಮಠ ಆಯಿತು, ಆಮೇಲೆ ಮಠ ಜನಕ್ಕೆ ಮೆಚ್ಚುಗೆ ಆಯಿತು, 163 ಆಟೋಗ್ರಾಫ್ ಪೇಪರ್ ಆ್ಯಡಿಂದ ನಾನು ಕೊಟ್ಟಿರೋದು ರಿಲೀಸ್ ದಿನ 10 ಕಾಲಿಗೆ ಎಣಿಸ್ಕೊಂಡು ಹಾಕಿದ್ದೀನಿ, ಸರ್ ಪೇಪರ್ ಆ್ಯಡಲ್ಲೇ ಮಜಾ ಕೊಟ್ಟರೆ ಅಂದರೆ ಥಿಯೇಟ್ರಲ್ಲಿ ಬಿಟ್ಬಿಡ್ತೀರಾ ಸರ್ ಅಂತ. ಈ ರೆಕಾರ್ಡ್ ಯಾವ ಡೈರೆಕ್ಟ್ರಿಗೆ ನನಗೆ ಗೊತ್ತಿಲ್ಲ, ಮತ್ತು ನಾನು ಪತ್ರಕರ್ತರಿಗೆ ನಿಮ್ಗೆಲ್ಲ ಅಂತ ಕೇಳ್ತೀನಿ, ಆತ್ಮೀಯನಾಗಿ ಅಜ್ಞಾನಿಯಾಗಿ ಆ ಪ್ರೋಮೋ ನೋಡಿದ್ರೆ ಅದರಲ್ಲಿ ಟಾಂಟಿಂಗು ಅದು ಇದು ಹಿಡ್ಕೊಂಡು ಕೂತಿದ್ದೀರಿ, ರೇ ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತಾ ಇರೋದೇನೋ ತೋರಿಸಿದ್ದೀನಿ ರೀ, ಗುರ್ಸ್ ಒಬ್ಬರ್ಯಾರು ಗುರ್ಸಿದ್ರೆ ಹೇಳಿ, ಏನೋ ತಾನೇ ಹೇಳ್ಬೇಕಾ, ಇವನೇನೋ ಮಾತಾಡ್ತಾನೆ ಹಾಕೊಂಡು ಗುಮ್ತಿದ್ದೀರಿ ಇವತ್ತು ನಾವು ಯೂಟ್ಯೂಬಲ್ಲಿ ಅಂತ ಸ್ಕೀಮಿಂಗ್ ಓಡ್ತಾ ಇರತ್ತೆ. ರೇ ರೋಮಾಂಚನವನ್ನು ತೋರಿಸಿದ್ದೀನಿ ರೀ, ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದ್ದೀರಿ? ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು 2,000-3,000-4,000 ಸಿನಿಮಾ ಇರಬೇಕು, ಡಿಕೋಡೆಡ್, ಜಸ್ಟ್ ವಾಚ್ಡ್ ಅಲ್ಲ. ರೋಮಾಂಚನ ಹುಟ್ಟಿಸೋದು ತುಂಬ ಕಷ್ಟ, ರೋಮಾಂಚನದ ಶಾರ್ಟು ದಯವಿಟ್ಟು ಪ್ಲೇ ಮಾಡಿ, ದಯವಿಟ್ಟು ನೋಡಿ, ಮತ್ತೆ ಮಾತಾಡ್ತೀನಿ. ಅಣ್ಣ ಅಣ್ಣ ಇಲ್ಲ 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 ಹಂಗಲ್ಲ ತಂದೆ, ಬ್ಲಡ್ ಶೆಡ್ ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ, ಅಲ್ಲಲ್ಲ ನೋಡೋ ನೋಡೋ ಅಣ್ಣ ನಿಮಗೆ ರೋಮಾಂಚ ಇರಪ್ಪ, ಒಂದ್ ನಿಮಿಷ ಅಣ್ಣ ನೀವೇ ಸರಿ ಕಣೆಯ, ಒಂದ್ ನಿಮಿಷ ಇರಪ್ಪ, ನಾನು ಉತ್ತರ ನಾನು ಏನ್ ಹೇಳಿದೆ ಅನ್ನೋದು ಹೇಳ್ತೀನಿ. ಏನ ಈ ಟ್ರೇಲರ ಓಕೆ ಕಳಿಸಿ ಸರ್, ನಮ್ಮದ್ರಲ್ಲಿ ಕಳಿಸಿ ಕಳಿಸಿ ಕಳಿಸಿ. ಇಫ್ ನಾ ಬೈ ಬಿಗ್ ನಾನು ನೋಡಿರೋ 2-3 ಸಿನಿಮಾಗಳಲ್ಲಿ ಆ ರೋಮಾಂಚನದ ಶಾರ್ಟ್ ಶಾರ್ಟ್ ದಯವಿಟ್ಟು ಕಳಿಸಿ ಕಳಿಸಿ ಸರ್ ಕಳಿಸಿ ಸರ್. ಅಂದರೆ ಇಲ್ಲ ಸರ್, ನಾನು ನನಗೆ ಹೇಳ್ತಿರತ್ತೆ, ನೀವೆಲ್ಲ ಹೋಗ್ತೀರ ನಾಗರಾಜು ಅಣ್ಣ, ಇಲ್ಲಿ ಒಬ್ಬ ಕಲಾವಿದನಾಗೂ ನಾನು ನಟಿಸಿರೋದ್ರಿಂದ ಹೇಳ್ತೀನಿ, ರೋಮಾಂಚನದ ಕೂದಲುಗಳು ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ ಗೂಸ್ ಬಂಪ್ಸ್ ವಾಟ್ ವಿ ಕಾಲ್, ಅದರ ಶಾರ್ಟ್ ಅಂತ ನಾನು ಹೇಳ್ತಾ ಇರೋದು. ನೋ ನೋ ಇಶ್ಯೂ ನೋ ಇಶ್ಯೂ ನೋ ಇಶ್ಯೂ ಸರ್, ಅಲ್ಲ ರೋಮಾಂಚನ ಇದರಲ್ಲಿ ಏನು ರೋಮಾಂಚನ ಆಗೋದಿಲ್ಲ ಅಣ್ಣ, ಅಲ್ಲಣ್ಣ ಇವತ್ತು ಅಣ್ಣ ನೀ ಈ ಟ್ರೈಲರಲ್ಲಿ ನಿಮಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು, ರೋಮಾಂಚನದ ಶಾರ್ಟ್. ನಾನು ಇದುವರೆಗೂ 2,000-3,000 ಫಿಲಮ್ಗಳಲ್ಲಿ ನೋಡಿದ್ರೆ ನೋಡೋಣ, ತೋರಿಸೋಣ, ನೋಡ್ತೀನಿ ಅಣ್ಣ. ನೋಡಿಲ್ಲ ನಾನು ಹೇಳ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು. ನೀವು ಖಂಡಿತ, ನಾನು ಪಾರಂಗತರು, ನಾನು ಪಾಮರ, ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಆ ಶಾರ್ಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಅಣ್ಣ. ಇದು ರೋಮಾಂಚನ ಹುಟ್ಟಿಸಿ ನಾನು ಸಿನಿಮಾ ನೋಡಿ ನೋಡೋಣ ಸರ್. ಎಸ್ ಸರ್, ಥ್ಯಾಂಕ್ ಯು, ಐ ಥಿಂಕ್.